ನಮಸ್ಕಾರ, ನಾನು ನಿಮ್ಮ ನೆನಪಿನ ನಾವಿಕ ಆರ್ ಜೆ ಪ್ರಸನ್ನ. ಹೇಗಿದ್ರೆ, ಹೇಗೆಲ್ಲ ಕಳೀತಾ ಇದೆ ನಿಮ್ಮ ದಿನಗಳು? COVID-19, ಕೊರೋನಾ, ಲಾಕ್ಡೌನ್, ಈ ಇಷ್ಟು ಶಬ್ದಗಳು ಪ್ರತಿದಿನ ನಮ್ಮ ಬಾಯಲ್ಲಿ, ನಮ್ಮ ಕಿವಿಯಲ್ಲಿ ಅದೆಷ್ಟೋ ಬಾರಿ ಕೇಳಿಸ್ತಾನೆ ಇದೆ. ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ವೈರಸ್ ಇಡೀ ಜಗತ್ತಿನ ಜನರ ಜೀವನ ಶೈಲಿಯನ್ನೇ ಬದಲಾಯಿಸಿಬಿಟ್ಟಿದೆ. ಕಣ್ಣಿಗೆ ಕಾಣೋ ಎಷ್ಟೆಷ್ಟೋ ದೊಡ್ಡ ದೊಡ್ಡ ವಸ್ತುಗಳಿಗಿಂತ ಕಣ್ಣಿಗೆ ಕಾಣಿಸದೆ ಇರೋಂಥ ಒಂದು ವೈರಸ್ನ ಶಕ್ತಿ ಎಷ್ಟು ಅನ್ನೋದು ನಮಗೆಲ್ಲ ಈಗ ಅರಿವಾಗ್ತಾ ಇದೆ. ಸದಾ ವಾಹನಗಳಿಂದ ತುಂಬಿ ತುಳುಕ್ತಾ ಇದ್ದ ರಸ್ತೆಗಳು ಬಿಕ್ಕುವಂತ ಇವೆ. ಕರ್ಕಶವಾದ ಹಾರ್ನ್ಗಳಿಂದ ತಲೆ ಕೆಟ್ಟು ಹೋಗಿದ್ದ ಕಿವಿಗಳು ನಿಶ್ಶಬ್ದತೆಯ ಆನಂದವನ್ನ ಅನುಭವಿಸ್ತಾ ಇದೆ. ನೋಡಿ ಎಷ್ಟೆಲ್ಲ ಬದಲಾಗಿದೆ. ಕಾಂಕ್ರೀಟ್ ಕಾಡಿನ ಜಂಜಾಟಗಳಿಂದ ಬೇಸುತ್ತು ಹೋಗಿದ್ದ ಹಕ್ಕಿ ಪಕ್ಷಿಗಳ ಸದ್ದು ಆಗೊಮ್ಮೆ ಈಗೊಮ್ಮೆ ನಮ್ಮ ಕಿವಿಯನ್ನ ಮುತ್ತಿಕ್ತಾ ಇವೆ. ಮನೆಯೊಳಗೆ ಬಂದಿಯಾಗಿರುವ ಒಂದಷ್ಟು ಮನಸ್ಸುಗಳು ಮೊಬೈಲ್ ಫೋನ್ನ ಕೈಗೊಂಬೆಯಾಗಿವೆ. ಎಷ್ಟೋ ವರ್ಷಗಳ ನಂತರ ಮನೆಯ ಗೋಡೆಗಳು ಎಲ್ಲ ಸದಸ್ಯರ ಚಲನವಲನಗಳಿಗೆ ಸಾಕ್ಷಿಯಾಗ್ತಾ ಇವೆ. ಅಡುಗೆ ಮನೆಯಲ್ಲಿ ಮೂಲೆ ಸೇರಿದ್ದ ಒಂದಷ್ಟು ಪಾತ್ರೆಗಳು ಈಗ ಮುಖ್ಯವಾಹಿನಿಗೂ ಬಂದಿವೆ. ಮಕ್ಕಳ ಅಳು ಕಿರುಚಾಟಗಳೇ ತುಂಬಿ ಹೋಗಿದ್ದ ಮನೆಗಳಲ್ಲೇ ಮಕ್ಕಳ ನಗು ಕೇಳಿಸುತ್ತದೆ. ಮನಸ್ಸಿಲ್ಲದ ಮನಸ್ಸಿಂದಾದರೂ ಮಕ್ಕಳ ಹಠಕ್ಕಾಗಿ ಆದರೂ ದೊಡ್ಡವರು ಮಕ್ಕಳ ಹಾಗೆ ಆಡ್ತಾ ಇದ್ದಾರೆ. ಧೂಳು ತುಂಬಿದ್ದ ಪುಸ್ತಕಗಳು ಕೆಲವರ ಕೈಯನ್ನು ಅಲಂಕರಿಸಿವೆ. ಯೂಟ್ಯೂಬ್ನ ಅದೆಷ್ಟೋ ಅಡುಗೆ ಮನೆಗಳು ಮನೆ ಮನೆಗಳಲ್ಲಿ ರುಚಿಯ ಕಂಪನ್ನು ಹರಡ್ತಾ ಇದೆ. ಒಂದಾನೊಂದು ಕಾಲದಲ್ಲಿ ನಾವೆಲ್ಲರೂ ಹೀಗೆ ಇದ್ದೆವು ಅನ್ನೋವಂಥ ಹಿರಿಯರ ಮಾತುಗಳಿಗೆ ಈಗ ಜೀವ ಬಂದಿದೆ. ವೀಕೆಂಡ್ ಪಾರ್ಟಿಗಳೇ ಜೀವನದ ನಿಜವಾದ ಸಂತೋಷ ಅಂದುಕೊಂಡಿದ್ದವರಿಗೆ ನಾವು ಹೀಗೂ ಬದುಕಬಹುದಾ ಅನ್ನುವ ಅಚ್ಚರಿಯಲ್ಲಿದ್ದಾರೆ. ನಾಳೆ ಏನಾಗಬಹುದು ಅನ್ನುವ ದುಗುಡದ ಮಧ್ಯೆ ಹಣವೇ ಎಲ್ಲ ಅಲ್ಲ ಅನ್ನುವ ಸತ್ಯದ ಸಾಕ್ಷಾತ್ಕಾರ ಕೆಲವರಿಗಾಗಿದೆ. ಏನೇ ಆದರೂ ಮನುಷ್ಯತ್ವ ಇನ್ನೂ ಕೂಡ ಸತ್ತಿಲ್ಲ ಅನ್ನುವ ಜ್ವಲಂತ ನಿದರ್ಶನಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗ್ತಾ ಇದ್ದೇವೆ. ನಾಗಾಲೋಟದಿಂದ ಸಾಗ್ತಾ ಇದ್ದ ಬದುಕಿನ ರೈಲು ಈಗ ನಿಲ್ದಾಣದಲ್ಲೇ ನಿಂತಿದೆ. ನಾನು ನನ್ನದೆನ್ನುವ ಸಾಮ್ರಾಜ್ಯ ಕಟ್ಟಿದ್ದ ಸಾಮ್ರಾಟರೆಲ್ಲರೂ ಈಗ ನಿಸ್ಸಹಾಯಕರಾಗಿದ್ದಾರೆ. ದೇಶ ಭಾಷೆಗಳ ಎಲ್ಲೆಯನ್ನ ಮೀರಿದ ಮನುಕುಲದ ಮಾರಿ ಅಟ್ಟಾಡಿಸಿಕೊಳ್ತಾ ಇದೆ. ಅದರಿಂದ ತಪ್ಪಿಸಿಕೊಂಡು ಬದುಕೋದು ಹೇಗೆಂದು ಗೊತ್ತಾದ ಮೇಲೆ ಕೂಡ ಕೆಲವರು ಮೂರ್ಖತನದ ಪರಮಾವಧಿಯಲ್ಲಿದ್ದಾರೆ. ಇದೆಲ್ಲದರ ನಡುವೆ ಆ ಜೀವಗಳು, ಅವರಿಗೂ ಮಕ್ಕಳ ಜೊತೆಗೆ ಆಡೋ ಆಸೆ ಇದೆ, ಮನೆಯವ್ರ ಜೊತೆಗೆ ಸಂತಸ ಹಂಚಿಕೊಳ್ಳೋ ಬಯಕೆ ಇದೆ, ಅಪ್ಪ ಅಮ್ಮನ ಮಡಿಲಲ್ಲಿ ಮಲಗೋ ತವಕ ಇದೆ. ಅವ್ರಿಗೆ ತಿಳಿದಿದೆ, ನಾವು ಮನೆಯೊಳಗಿದ್ರೆ, ನಾವು ಕರ್ತವ್ಯದ ಕರೆಯನ್ನು ಮರೆತರೆ, ನಾವು ಸ್ವಾರ್ಥಿಗಳಾದರೆ ಎಲ್ಲರ ನಾಳೆಗಳು ಸಮಾಧಿಯಾಗಲಿವೆ. ನಮ್ಮ ಮೇಲೆ ನಂಬಿಕೆ ಇಟ್ಟಿರುವ ಸಮಾಜಕ್ಕಾಗಿ ನಾವು ಎಲ್ಲ ತ್ಯಾಗಕ್ಕೂ ಸಿದ್ಧ ಅನ್ನುವ ಸಂಕಲ್ಪ ಶಕ್ತಿಯಿಂದ ನಮಗಾಗಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಆ ಜೀವಗಳು ಪೊಲೀಸ್, ವೈದ್ಯಕೀಯ ಸಿಬ್ಬಂದಿ, ಸೇನೆ, ಸರ್ಕಾರಿ ಅಧಿಕಾರಿಗಳು, ಒಂದಷ್ಟು ಸ್ವಯಂ ಸೇವಕರು, ಅವರ ಕೆಲಸಕ್ಕೆ ನಾವೇನೇ ಮಾಡಿದರೂ ಅವರ ಋಣ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇರೋದು ಒಂದೇ, ಅದೇನು ಅಂತ ಹೇಳಿದ್ರೆ ಪ್ರತಿ ದಿವಸ ನಮಗೋಸ್ಕರ ಪ್ರಾರ್ಥನೆ ಮಾಡೋ ನಾವುಗಳು, ಅವರು ಕೂಡ ಸುರಕ್ಷಿತವಾಗಿರಲಿ ಅನ್ನೋ ಅಂಥ ಒಂದು ಪ್ರಾರ್ಥನೆ ಮಾಡಬಹುದು ಅಲ್ವಾ? ಮನೆಯಲ್ಲೇ ಇರಿ, ಸೇಫ್ ಆಗಿರಿ. ಆದಷ್ಟು ಬೇಗ ಈ ಕೊರೋನಾ ಅನ್ನುವ ಮಹಾಮಾರಿ ನಮ್ಮ ದೇಶ, ಈ ಪ್ರಪಂಚವನ್ನು ಬಿಟ್ಟು ತೊಲಗಲಿ. ಅದೇ ನಮ್ಮೆಲ್ಲರ ಹಾರೈಕೆ.